ಹೇಳಿ ಫ್ರೆಂಡ್ಸ್, ನಮ್ಮ ಚಾನಲ್ ಓಪನ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು, ನನಗೆ ಈಗ ತಂಡದಿಂದಲೇ ಏನಾದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಮೊದಲೇ ಬರೋಕ್ಕಿಂತ ಮೊದಲೇ ನಿಮಗೆ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕಲ್ಲ, ಈಗ ಒಂದೇ ಹೆಲ್ತ್ ತಿಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ತಿನ್ನೋ ಅರಿಶಿನ ಬೋಟನ್ನು ತಿನ್ನೋದ್ರಿಂದ ಏನು ಉಪಯೋಗವಿದೆ ಅಂದರೆ ನೋಡಿ, ಒಂದು ಚಿಕ್ಕ ತುಂಡು ಅರಿಶಿನವನ್ನು ದಿನ ತಿಂದರೆ ಹೃದಯ ಶ್ವಾಸಕ್ಕೆ ಒಳ್ಳೆಯದು. ನೀವು ಪ್ರತಿದಿನ ತಿನ್ನೋದ್ರಿಂದ ಏನಾಗುತ್ತದೆ ಅಂದರೆ, ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನುತ್ತಾ ಬಂದರೆ ನಿಮ್ಮ ದೇಹದಲ್ಲಿ ರಕ್ತ ಸಂಚಲನ ಸರಳವಾಗಿ ನಡೆಯಲು ತುಂಬ ಸಹಕಾರಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನೀವು ಜ್ವರ ಅದು ಬಂದರೆ ಗರಂ ನೀರಲ್ಲಿ ಅರಿಶಿನ ಹಾಕೊಂಡು ಕುಡಿಯೋದ್ರಿಂದನೂ ತುಂಬ ಒಳ್ಳೆಯದು. ಕಷಾಯ ಮಾಡ್ಕೊಂಡು ಕುಡಿಯೋದು ಚೆನ್ನಾಗಿ ಒಳ್ಳೆಯದು. ಹಾಗೆ ಬೋಟ್ ತಿಂದರೆ ಏನಾಗುತ್ತೆ ಅಂತ ಇಲ್ಲಿ ನಿಮಗೆ ವಿಧಾನ ಇದೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದರೆ ದೇಹದಲ್ಲಿ ರಕ್ತ ಸಂಚಲನ ಸರಳವಾಗಿ ನಡೆಯುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಡ್ರೈ ಫ್ರೂಟ್ಸ್ ತಿಂದರೆ ನಿಮಗೆ ಏನಾಗುತ್ತೆ ಅಂತ ಚೆನ್ನಾಗಿ ಗೊತ್ತು. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಆರೋಗ್ಯನೇ ಒಳ್ಳೆಯದು. ಚಳಿಗಾಲದಲ್ಲಿ ತಿಂದರೆ ಏನಾಗುತ್ತೆ ಅಂತ ನೋಡಿ, ಚಳಿಗಾಲದಲ್ಲಿ ಗೋಡಂಬಿ ಬಾದಾಮಿ ಅಂತ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ತೂಕವನ್ನು ಕಡಿಮೆ ಮಾಡಲು ಚರ್ಮದ ಆರೋಗ್ಯ ಕಾಪಾಡುತ್ತದೆ. ನೋಡಿ ಫ್ರೆಂಡ್ಸ್, ನೀವು ಬಾದಾಮಿ ರಾತ್ರಿಯನ್ನು ನೆನೆಸಿಟ್ಟುಕೊಳ್ಳೋದ್ರಿಂದನೂ ತುಂಬ ಒಳ್ಳೆಯದು. ನೀವು ಖಜೂರು ತಿಂದ್ರೂ ತುಂಬ ಒಳ್ಳೆಯದು. ಕಿಸಿಮಿಸಿ ಕೂಡ ತಿಂದ್ರೂ ತುಂಬ ಒಳ್ಳೆಯದು. ಹೀಗೆ ನೀವು ದಿನಾಲು ಪ್ರತಿದಿನ ತಿಂತಾ ಬಂದರೆ ನಿಮ್ಮ ಸ್ಕಿನ್ನೂ ಗ್ಲೋ ಆಗುತ್ತೆ, ಹಾಗೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಇರುತ್ತೆ. ಇದು ಕೂಡ ನಿಮ್ಮ ತಂಡಿನಿಂದಲೇ ನಿಮಗೆ ಚೆನ್ನಾಗಿ ಉಪಯೋಗವಾಗುತ್ತದೆ. ಅದಕ್ಕಾಗಿ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ದೇಹಕ್ಕೆ ಆರೋಗ್ಯನೇ ತುಂಬಾ